Kaiser. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಮನೀಶ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಚೆನ್ನಾಗೇ ಇದ್ದೀನಿ. ಇವತ್ತೇನಪ್ಪ ಅಂದರೆ ನಾವು ಜಕ್ಕೂರ್ ಹತ್ರ ಇರೋ ಹೇರೋಡ್ರೋಮ್, ಅಂದರೆ ಚಿಕ್ಕ ಚಿಕ್ಕ ಫ್ಲೈಟ್ಸ್ ಬರುತ್ತೆ, ಮತ್ತು ಮೈಕ್ರೋ ಲೈಟ್ ಅಂತ ಒಂದು ಫ್ಲೈಟ್ ಬರುತ್ತೆ. ಸೊ ಮೈಕ್ರೋ ಲೈಟ್ ಅನ್ನೋ ಒಂದು ಚಿಕ್ಕ ಫ್ಲೈಟಲ್ಲಿ ಫ್ಲೈ ಮಾಡೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ನೋಡೋಣ ಯಾವ ಥರ ಏನು ಮಾಡೋಣ ಅಂತ ನೋಡ್ಕೊಂಡು ಬಂದು ಹೇಳ್ತೀನಿ. ಗೈಸ್, ನಾನು ಆವಾಗಲೇ ನಿಮಗೆ ಇಂಟ್ರಡಕ್ಷನ್ ಹೇಳ್ತಿದ್ದ ಪ್ಲೇಸ್ ಬಂದು ಗೌರ್ಮೆಂಟ್ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತೆ. ಸೊ ಬಿಸಿಲು ಕಣ್ಣು ಹೊಡಿತಾ ಇರೋದ್ರಿಂದ ಫೇಸ್ ಒಂಥರ ಇದಾಗ್ತಿದೆ. ನೆಕ್ಸ್ಟು ನಾನೇ ಫ್ಲೈ ಆಗ್ತಿದ್ದೀನಿ. ಫಸ್ಟ್ ಓಟ್ ಬರೋಣ, ಯಾವ ಥರ ಇದೆ ಏನು ಅಂತ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳ್ತೀನಿ. ಮಾಸ್ಕ್ ಕಂಪಲ್ಸರಿ ಅಂತೆ, ಆ್ಯಂಡ್ ಈ ಥರ ಗ್ಲೌಸ್ ಒಂದು ಕೊಟ್ಟಿದ್ದಾರೆ. ಸೊ ಕೋವಿಡ್ ರಿಸ್ಟ್ರಿಕ್ಷನ್ಸ್ ಅಂತ. ಸೊ ಇದನ್ನು ಫಾಲೋ ಮಾಡಬೇಕು ಅಂತಿದ್ದಾರೆ. ಸೊ ನಾನು ಇದನ್ನು ಫಾಲೋ ಮಾಡ್ತಾಯಿದ್ದೀನಿ. ಸನ್ಲೈಟ್ ಕಣ್ಣು ಹೊಡಿತಾ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಇದು ಮಾಡೋಕ್ಕಾಗ್ತಿಲ್ಲ. ಬನ್ನಿ ಫ್ಲೈ ಆದಮೇಲೆ ಹೇಳ್ತೀನಿ.
ಗೈಸ್ ಫೈನಲಿ ಫ್ಲೈ ಆಗಿ ಬಂದಿದ್ದಾಯ್ತು. ಸೊ ನನ್ನ ಕೋ ಪೈಲೆಟ್ ಬಂದು ತುಂಬ ಚೆನ್ನಾಗಿ ಮಾತಾಡ್ಸ್ಕೊಂಡು ಕರ್ಕೊಂಡೋದು 900 feet ಹೈಟ್ ಮೇಲೆ ಕರ್ಕೊಂಡೋಗಿ. ಸೊ ಒಂದು ಈ ಮೈಕ್ರೋ ಲೈಟಲ್ಲಿ ಏನೇನು ಸ್ಪೆಷಾಲಿಟೀಸ್ ಅಂದರೆ ಯಾವ ಥರ ಡ್ರೈವ್ ಮಾಡಬೇಕು, ಯಾವ ಥರ ಇದು ಮಾಡಬೇಕು, ಈವನ್ ನನಗೆ ಡ್ರೈವ್ ಮಾಡೋಕ್ಕೂ ನನ್ನ ಕೈಲಿ ಕೊಟ್ಟಿದ್ರು. ನಾನು ಒಂದು ಸ್ವಲ್ಪ ಹೊತ್ತು ಅದನ್ನು ಫ್ಲೈ ಮಾಡಿದೆ, ಯಾವ ಥರ ಫ್ಲೈ ಮಾಡಿದೆ ಅಂತ ಫ್ಲೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾನೊಂದು 20 minutes ರೈಡ್ ತೊಗೊಂಡಿದ್ದೇನೆ, ಸ್ವಲ್ಪ ಚೆನ್ನಾಗಿತ್ತು. ಹಾಯ್ ಸರ್. ಗೈಸ್ ಎಲ್ಲ ಮುಗೀತು, ಜೆ ಕೆ ಸರ್ ಬಂದಿದ್ದರು, ಅವ್ರದ್ದೇನೋ ಪ್ರೈವೇಟ್ ಒಂದು ಹೆಲಿಕಾಪ್ಟರ್ ತೊಗೊಬಂದು ಇಲ್ಲಿಂದ ಅವರು ಇಲ್ಲಿಂದ ಬಾಗಲಕೋಟೆಗೇನೋ ಶೂಟ್ಗೆ ಅಂತ ಹೋಗ್ತಾಯಿದ್ರು. ಸೊ ಅವರು ಸಿಕ್ಕಿದ್ರು, ನನಗೆ ಖುಷಿಯಾಯಿತು. ಸೊ ಅದಾದ ತಕ್ಷಣ 20 minutes ಫ್ಲೈ ಇತ್ತು. ಫ್ಲೈ ಅಂತೂ ಸಕ್ಕದಾಗಿತ್ತು. ಸೊ ಕಂಪ್ಲೀಟ್ ಬ್ಯಾಂಗ್ಳೂರೇ ಕಾಣಿಸ್ತಾ ಇತ್ತು ನಾನು ಫ್ಲೈ ಮಾಡಿದ್ಮೇಲೆ, ತುಂಬ ಚೆನ್ನಾಗಿತ್ತು. ಗೈಸ್ ನೀವೇನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ, ಸೊ ವೀಕ್ ಡೇಸಲ್ಲಿ ಇರೋದಿಲ್ಲ, ವೀಕೆಂಡ್ಸಲ್ಲಿ ಮಾತ್ರ ಇರುತ್ತೆ. ಆ 10 minutes ಒಂದು ಕಾಸ್ಟ್ ಇರುತ್ತೆ, ನೋಡೋಕೊಡ್ದೆ 20 minutes ಒಂದು ಕಾಸ್ಟ್ ಇರುತ್ತೆ. ನಾನು ಹೋಗಿದ್ದು ಈ ಫ್ಲೈಟಲ್ಲಿ. ಸೊ ಇದರಲ್ಲಿ ಬಂದು 10 minutes, ಇದರಲ್ಲಿ ಬಂದು 20 minutes ಕರ್ಕೊಂಡೋಗ್ತಾರೆ. ಸೊ ಇನ್ನೊಂದು ಇದೆ ಇದೇ ಥರದ್ದು, ಅದರಲ್ಲಿ 10 minutes ಒಂದು ಫ್ಲೈಯಿಂಗ್ ಕರ್ಕೊಂಡೋಗ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡ್ರೆ ಈ ಕಡೆ ಬನ್ನಿ. ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದಿರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಾನು ಮಾಡೋ ವೀಡಿಯೋ ನಿಮಗೇನು ಇಷ್ಟದ ಲೈಕ್ ಆ್ಯಂಡ್ ಶೇರ್ ಮಾಡಿ. ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀರಾ ಬಟ್ ಎಲ್ಲ ಇದು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗ್ತಿಲ್ಲ. ಸಬ್ಸ್ಕ್ರೈಬ್ ಆದರೆ ನನಗೂ ಮೋರ್ ಬೂಸ್ಟ್ ಅಪ್ ಸಿಗುತ್ತೆ. ನೆಕ್ಸ್ಟ್ ವೀಡಿಯೋ ಯಾವ ಥರ ಮಾಡೋದು, ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡೋದಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಮರೀದಿರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್. ಬಾಯ್, ಟೇಕ್ ಕೇರ್.